नमस्कार स्नेहितरे रामायण केवल काल्पनिक एन्नुवरु ई वीडियोन कोनेयवरेगू तप्पदे नोडबेकु याकंद्रे रामायण के संबंधित गुरुतुगळु साक्षिगळु पुरावेगळु नम्म भूमिय मेले इदे एन्नुवदक्के एल्ल विषयगळन्न ई वीडियोदल्लि नानु हेळक्के होग्ता इदीनि। ಸಾವಿರಾರು ವರ್ಷಗಳು ಕಳೆದರೂ ಈಗಲೂ ತನ್ನ ಐತಿಹಾಸಿಕ ಪ್ರಮಾಣವನ್ನು ನೀಡುತ್ತಿದೆ ಈ ರಾಮಾಯಣ। ರಾಮಾಯಣ ಕೇವಲ ಕಾಲ್ಪನಿಕ ಎನ್ನುವುದು ಇಂಗ್ಲಿಷರಿಂದ ಪ್ರಾರಂಭವಾಯಿತು ಸ್ನೇಹಿತರೆ। ಇವರೇ ಹೇಳಿದ್ದು ರಾಮಾಯಣ ಕೇವಲ ಒಂದು ಕಾಲ್ಪನಿಕ ಕಥೆ, ರಾಮ ಒಂದು ಕಾಲ್ಪನಿಕ ಪಾತ್ರ ಎಂದು, ರಾಮಾಯಣ ಕೇವಲ ಒಂದು ಕಾವ್ಯ ಎಂದು। ನಿಜ ಹೇಳಬೇಕೆಂದ್ರೆ ಇಂಗ್ಲಿಷ್ ತಾರೀಖಿನ ಆವಿಷ್ಕಾರವು ಇನ್ನೂ ಆಗಿರಲಿಲ್ಲ, ಆಗಲೇ ರಾಮಾಯಣವನ್ನ ವಾಲ್ಮೀಕಿಯು ರಚನೆ ಮಾಡಿದ್ದನು। ಈ ವಿಡಿಯೋ ಮಾಡುವ ಮುಖ್ಯ ಉದ್ದೇಶ ಎಂದರೆ ರಾಮಾಯಣವನ್ನು ಕೇವಲ ಕಾಲ್ಪನಿಕ ಕಥೆ ಎನ್ನುವರಿಗೆ ಇದು ಸತ್ಯ ಕಥೆ ಎಂದು ಹೇಳುವುದೇ ನಮ್ಮ ಉದ್ದೇಶ ಆಗಿದೆ ಸ್ನೇಹಿತರೆ। ಈ ರಾಮಾಯಣ ನಮ್ಮ ಇತಿಹಾಸಕ್ಕೆ ಸವಾಲಾಗಿದೆ, ಹಾಗಾದರೆ ನಮ್ಮ ಇತಿಹಾಸವನ್ನು ನಾವು ತಿಳಿಯಲೇಬೇಕು। ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ರಾಮಾಯಣದ ಹಲವಾರು ಪುರಾವೆಗಳನ್ನ, ಸಾಕ್ಷಿಗಳನ್ನ, ಸಂಪೂರ್ಣವಾದ ವಿವರವನ್ನ ಈ ವಿಡಿಯೋದಲ್ಲಿ ನಾನು ಕೊಡಕ್ಕೆ ಹೋಗ್ತಾ ಇದ್ದೀನಿ। ಒಂದು ವೇಳೆ ನೀವು ಈ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ। ರಾಮಾಯಣ ಕಥೆ ಪ್ರಾರಂಭವಾಗುವುದು ಅಯೋಧ್ಯೆಯಿಂದ। ಅಯೋಧ್ಯೆಯಲ್ಲಿ ದಶರಥನ ಪುತ್ರನಾದಂತಹ ಪ್ರಭು ಶ್ರೀರಾಮಚಂದ್ರನ ಜನ್ಮವಾಗಿತ್ತು। ಆದರೆ ಕೆಲವೇ ಕೆಲವರಿಂದ ವಿವಾದ ಪ್ರಾರಂಭವಾಗಿ ಪ್ರಶ್ನೆಗಳು ಹುಟ್ಟಲು ಪ್ರಾರಂಭವಾದವು ಸ್ನೇಹಿತರೆ। ಅದೇನೆಂದರೆ, ಏನು ಅಯೋಧ್ಯೆ ಶ್ರೀರಾಮನ ಜನ್ಮಭೂಮಿಯೇ? ಅಯೋಧ್ಯದಲ್ಲಿ ರಾಮನು ಹುಟ್ಟಿದ್ದು ಎಷ್ಟು ನಿಜ? ಇಂಥ ಹಲವಾರು ಪ್ರಶ್ನೆಗಳು ಬರಲು ಪ್ರಾರಂಭವಾಯಿತು। ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯನ್ನು ಸಂಶೋಧನೆ ಮಾಡುವ ಇಂಡಿಯನ್ ಆರ್ಕಿಯಾಲಜಿ ಸೊಸೈಟಿ ಚೇರ್ಮನ್ ಕೆ ಎನ್ ದೀಕ್ಷಿತರು ನ್ಯಾಯಾಲಯದಲ್ಲಿ ಕೆಲವು ಪ್ರಮಾಣಗಳ ಸಹಿತ ಹೇಳಿಕೆಯನ್ನು ಕೊಟ್ಟಿದ್ದರು। ಮಸೀದಿಯ ಕೆಳಗಡೆ ಸಂಶೋಧನೆ ಮಾಡಿದಾಗ 80 ಸ್ತಂಭಗಳು ಸಿಕ್ಕವು। ಅವುಗಳ ಬಗ್ಗೆ ಅಧ್ಯಯನ ಮಾಡಿದಾಗ ಅವು ಹಿಂದೂ ದೇವಾಲಯದ ಸ್ತಂಭಗಳು ಎಂದು ತಿಳಿದು ಬಂದಿತ್ತು। ಶೋಧಕಾರರು ಶ್ರೀರಾಮನ ಅಸ್ತಿತ್ವದ ಸಂಶೋಧನೆಗಾಗಿ ಕೇವಲ ಆರ್ಕಿಯಾಲಜಿ ಅಲ್ಲದೆ ಓಷಿಯೋನಾಗ್ರಾಫಿ, ರೆಮೋಟೆನ್ಸಿ, ಎಂಥ್ರೋಪಾಲಜಿ, ಜಿಯಾಲಜಿ ಹಾಗೂ ಕ್ಲೈಮಟಾಲಜಿ ಅಂತ ಹಲವಾರು ವಿಷಯಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಸಂಶೋಧನೆಯನ್ನು ಮಾಡಿದ್ದಾರೆ। ಅದಕ್ಕೆ ಈ ಎಲ್ಲ ವಿಜ್ಞಾನಗಳ ಸಹಾಯವನ್ನು ಕೂಡ ಪಡೆದುಕೊಂಡಿದ್ದಾರೆ। ಏಕೆಂದರೆ ಶೋಧನೆ ಕಾರ್ಯಕ್ಕೆ ಯಾವ ಕಡಿಮೆಯೂ ಆಗಬಾರದೆಂದು ಈ ಎಲ್ಲ ಗಮನವನ್ನು ಇಟ್ಟುಕೊಳ್ಳಲಾಯಿತು। ವಾಲ್ಮೀಕಿ ಋಷಿ ರಾಮಾಯಣದಲ್ಲಿ ಖಗೋಳ ವಿಜ್ಞಾನದ ಬಗ್ಗೆ ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ, ಜೊತೆಗೆ ವಾತಾವರಣ, ಪಟ್ಟಣಗಳು, ಗಿಡ ಮರಗಳು, ನದಿಗಳ ಬಗ್ಗೆ ಕೂಡ ಅಲ್ಲಲ್ಲಿ ತಿಳಿಸಿದ್ದಾರೆ। ಆ ಎಲ್ಲ ಜಾಗಗಳು, ಆ ಎಲ್ಲ ನದಿಗಳು, ಆ ಎಲ್ಲ ಪಟ್ಟಣಗಳು ಇಂದು ಕೂಡ ನಮ್ಮ ಭಾರತ ದೇಶದಲ್ಲಿ ಹಾಗೂ ನೆರೆ ಹೊರೆ ದೇಶಗಳಲ್ಲಿ ಇವೆ ಅನ್ನೋದಕ್ಕೆ ಹಲವಾರು ಸಾಕ್ಷಿಗಳಿವೆ ಸ್ನೇಹಿತರೆ। ಸಂಶೋಧಕರು ಶೋಧನಾ ಕಾರ್ಯದಲ್ಲಿ ಈ ಎಲ್ಲ ಸಂಬಂಧಗಳನ್ನು ಜೋಡಿಸುತ್ತಾ ಸಂಶೋಧನೆಯಲ್ಲಿ ಪ್ರಮಾಣ ಸಹಿತ ಹುಡುಕಲು ಪ್ರಾರಂಭಿಸಿದರು। ರಾಮಾಯಣದಲ್ಲಿ ಉಲ್ಲೇಖಿಸಿದ ಔಷಧಿಗಳು, ಪಟ್ಟಣಗಳನ್ನು ಕೂಡ ಶೋಧಿಸಲಾಯಿತು। ರಾಮಾಯಣ ಬರೆದ ವಾಲ್ಮೀಕಿ ತುಂಬ ಚತುರನಾಗಿದ್ದ, ಅವನು ಖಗೋಳ ಶಾಸ್ತ್ರದ ಜ್ಞಾನಿಯಾಗಿದ್ದನು। ಅದರಲ್ಲಿ ಗ್ರಹಗಳು ಹಾಗೂ ಅವುಗಳ ಸ್ಥಿತಿಗತಿಗಳ ಬಗ್ಗೆ ಸಂಪೂರ್ಣವಾದ ವಿವರಣೆ ಕೂಡ ಅವನು ನೀಡಿದ್ದಾನೆ। ರಾಮಾಯಣದ ಬಾಲಕಾಂಡದಲ್ಲಿ ಪ್ರಭು ರಾಮಚಂದ್ರನ ಜನ್ಮ ಸಮಯದಲ್ಲಿದ್ದ ಗ್ರಹ ನಕ್ಷತ್ರಗಳ ಉಲ್ಲೇಖವು ರಾಮಾಯಣದಲ್ಲಿ ಸಂಪೂರ್ಣವಾಗಿ ಬರೆಯಲಾಗಿದೆ। ಇದೇ ಕಾರಣದಿಂದ ನವಮಿಯ ತಿಥಿಯಂದು ರಾಮನವಮಿಯನ್ನು ಆಚರಿಸುತ್ತೇವೆ। ಸಂಶೋಧಕರು ಪ್ಲಾನೋಟೇರಿಯಂ ಸಾಫ್ಟ್ವೇರ್ ಅನ್ನು ಉಪಯೋಗಿಸಿ ರಾಮಾಯಣದ ಗ್ರಹಗಳನ್ನು ಉಲ್ಲೇಖ ಆಧರಿಸಿ ತಾರೀಖನ್ನು ಕೂಡ ಕಂಡುಹಿಡಿದಿದ್ದಾರೆ। ವೈಜ್ಞಾನಿಗಳು ಇದನ್ನು ಹೇಗೆ ಸಿದ್ಧಪಡಿಸಿದರು ಎನ್ನುವುದನ್ನ ನಮ್ಮ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಬಾಯಿಂದಲೇ ನೀವು ಕೇಳಿ ಸ್ನೇಹಿತರೆ। ಜನಕಪುರಿಯಲ್ಲಿ ಸೀತಾಮಾತೆಯ ಸ್ವಯಂವರ ನಡೆಸಿದಾಗ ಅನೇಕ ಬಲಶಾಲಿ ರಾಜರು ಆಗಮಿಸಿದ್ದರು, ಅದರಲ್ಲಿ ರಾಮನು ಕೂಡ ಭಾಗವಹಿಸಿದ್ದನು। ಅಲ್ಲಿದ್ದ ಶಿವಧನಸ್ಸನ್ನು ಯಾರಿಗೂ ಎತ್ತಲಾಗಲಿಲ್ಲ, ಆದರೆ ಪ್ರಭು ರಾಮಚಂದ್ರನು ಅದನ್ನು ಎತ್ತಿ ಆ ಶಿವಧನಸ್ಸನ್ನು ಮುರಿದಿದ್ದನು। ಆ ಧನಸ್ಸು ಮುರಿದಾಗ ಒಂದು ದೊಡ್ಡ ಸ್ಫೋಟಕವಾಯಿತು, ಅದರ ಕೆಲವು ತುಂಡುಗಳು ಎಲ್ಲೆಡೆ ಪಸರಿಸಿದವು, ಸಿಡಿದೆದ್ದು ಹೋದವು। ಈಗ ಇದಕ್ಕೆ ಸಾಕ್ಷಿಯಾಗಿದೆ ನೇಪಾಳದ ಧನುಷಾ ಮಂದಿರ।
ಈ ಧನುಷ ದೇವಾಲಯದಲ್ಲಿ ರಾಮನಿಂದ ಮುರಿಯಲ್ಪಟ್ಟ ಶಿವಧನಸ್ಸಿನ ಒಂದು ತುಂಡು ಇಲ್ಲಿ ಇಡಲಾಗಿದೆ. ಇದು ಈಗ ಒಂದು ಕಲ್ಲಿನ ರೂಪವನ್ನು ಕೂಡ ಪಡೆದುಕೊಂಡಿದೆ ಸ್ನೇಹಿತರೆ. ಈ ದೇವಸ್ಥಾನವು ನೇಪಾಳದ ಧನುಷ ಹೆಸರಿನ ಪ್ರದೇಶದಲ್ಲಿದೆ. ಅದು ಜನಕಪುರಿಯಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ. ಸೀತಾಮಾತೆಯ ಸ್ವಯಂವರ ನಡೆದಿದ್ದೇ ಈ ಜನಕಪುರಿಯಲ್ಲಿ. ಸ್ವಯಂವರ ನಂತರ ಮೆರವಣಿಗೆ ಜೊತೆ ಜನಕಪುರಿಯಿಂದ ಎಲ್ಲರೂ ಹೊರಟರು. ಹೋಗುವಾಗ ದಾರಿಯಲ್ಲಿ ಅಲ್ಲಲ್ಲಿ ವಿಶ್ರಾಂತಿ ಪಡೆದಿದ್ದರು. ಅವೆಲ್ಲ ಈಗಲೂ ಸಾಕ್ಷಿಯಾಗಿವೆ ಸ್ನೇಹಿತರೆ. ಮೊದಲ ಬಾರಿ ವಿಶ್ರಾಂತಿ ಪಡೆದಂತಹ ಸ್ಥಳ ಭಾರತದ ಬಿಹಾರ್ ರಾಜ್ಯದ ಸೀತಾಕುಂಡದಲ್ಲಿ, ಆಮೇಲೆ ಉತ್ತರ ಪ್ರದೇಶದ ಗೋರಖ್ಪುರದ ಡೇರಾವಾನಲ್ಲಿ. ಡೇರಾವಾ ಅಂದರೆ ವಿಶ್ರಾಂತ ಪಡೆಯುವ ಸ್ಥಳ ಎಂದರ್ಥ. ಅದಕ್ಕೆ ರಾಮಾಯಣದ ಕಾಲದಿಂದಲೇ ಈ ಹೆಸರು ಈ ಪ್ರದೇಶಕ್ಕೆ ಇಡಲಾಗಿದೆ ಸ್ನೇಹಿತರೆ. ಆಗಿನ ಕಾಲದಲ್ಲಿ ಜನರಿಗೆ ಓದುವ ಬರೆಯುವ ರೂಢಿ ಇರಲಿಲ್ಲ. ಕೇವಲ ಹೇಳುವುದು ಕೇಳುವುದು ಮಾತ್ರ ಇತ್ತು. ಹೀಗೆ ಒಬ್ಬರಿಂದ ಒಬ್ಬರ ಬಾಯಿಗೆ ಹರಡಿತು ರಾಮನ ಲೀಲೆ, ರಾಮನ ಅಸ್ತಿತ್ವ, ರಾಮನ ಇರುವಿಕೆ. ಇದಕ್ಕೆ ಸಾಕ್ಷಿಯಾಗಿವೆ ನದಿಗಳು, ಗುಡ್ಡ ಬೆಟ್ಟಗಳು ಕೂಡ ಸ್ನೇಹಿತರೆ. ಪ್ರಭು ರಾಮಚಂದ್ರನ ಜನ್ಮಸ್ಥಳ ಅಯೋಧ್ಯೆ ಎಂಬುದಕ್ಕೆ ಪುರಾತತ್ವ ಇಲಾಖೆಯು ಸಾಕ್ಷಿ ಪುರಾವೆಗಳನ್ನು ಪ್ರಮಾಣ ನೀಡಿದೆ. ಸಾವಿರಾರು ವರ್ಷಗಳ ಹಿಂದೆ ಏನಿತ್ತು ಎನ್ನುವುದನ್ನು ನೋಡಲು ಸಾಧ್ಯವಿಲ್ಲ. ಆದರೆ ಭೌಗೋಳಿಕ ಐತಿಹಾಸಿಕ ಘಟನೆಗಳ ಪುರಾವೆಗಳ ಮೂಲಕ ಹಾಗೂ ಅಲ್ಲಿರುವ ಸಾಕ್ಷಿಗಳ ಮೂಲಕ ಇವು ಇದ್ದವು ಎಂದವು ಹೇಳಲಾಗುತ್ತದೆ. ಅದೇ ಕಾರಣಕ್ಕೆ ರಾಮಾಯಣ ಕೇವಲ ಒಂದು ಕಾಲ್ಪನಿಕ ಕಥೆಯಲ್ಲ ಅಥವಾ ಕಾವ್ಯಲ್ಲ, ಇದು ಸತ್ಯ ಘಟನೆ ಎನ್ನುವುದಕ್ಕೆ ಈ ಎಲ್ಲ ಸಾಕ್ಷಿಗಳು ನಮಗೆ ರಾಮಾಯಣದ ಅಸ್ತಿತ್ವದ ಬಗ್ಗೆ ಹೇಳುತ್ತವೆ ಸ್ನೇಹಿತರೆ. ರಾಮಾಯಣದ ಹಲವಾರು ಸಾಕ್ಷಿಗಳು ನಮ್ಮ ಕರ್ನಾಟಕದಲ್ಲೂ ಇವೆ ಸ್ನೇಹಿತರೆ. ಅದಕ್ಕೆ ಸಾಕ್ಷಿಯಾಗಿ ಹಂಪಿಯಲ್ಲಿರುವ ಕಿಷ್ಕಿಂಧಾ ನಗರ, ತುಮಕೂರು ಹತ್ತಿರ ಇರುವಂತಹ ನಾಮದ ಚಿಲುಮೆ, ಹೀಗೆ ಮುಂತಾದ ಪ್ರದೇಶಗಳು, ಪಟ್ಟಣಗಳು, ಗುಡ್ಡ ಬೆಟ್ಟಗಳು ಇದಕ್ಕೆಲ್ಲ ಸಾಕ್ಷಿಯಾಗಿದೆ. ಮುಂದಿನ ಸಂಚಿಕೆಗಳಲ್ಲಿ ಈ ವಿಷಯವನ್ನು ಸಂಪೂರ್ಣ ಹೇಳುವುದಕ್ಕೆ ಪ್ರಯತ್ನ ಮಾಡ್ತೀನಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.